ನಮಸ್ಕಾರ, ಶುಭ ಮುಂಜಾನೆ. ಹಲೋ ಗೆಳೆಯರೇ, ಫೋನಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಾವೆಲ್ಲರೂ ಜಗದ ಒಂದು ಮೂಲೆಯಲ್ಲಿ ಒಂದು ನಿಗದಿತ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತೇವೆ. ಪ್ರಯಾಣ ಮಾಡುತ್ತಾ ಬೇರೆ ಬೇರೆ ಕಡೆ ವಾಸ ಮಾಡುವುದೇ ಈ ಪ್ರವಾಸ. ಪ್ರಪಂಚದ ಸೊಬಗನ್ನು ಅರಿಯಬೇಕು ಅಂದರೆ ನಾವು ಪ್ರವಾಸವನ್ನು ಮಾಡಲೇಬೇಕು. ಇಂದು ಪ್ರವಾಸ ಒಂದು ಉದ್ಯಮವೂ ಆಗಿ ಬೆಳೆದು ನಿಂತಿದೆ. ಕೆಲವು ರಾಷ್ಟ್ರಗಳ ಮೂಲ ಆದಾಯವೇ ಈ ಪ್ರವಾಸೋದ್ಯಮ. ನಮ್ಮ ಕರ್ನಾಟಕದ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಎಂತೆಂತಹ ಯೋಜನೆಗಳು ಕಾರ್ಯನಿರತವಾಗಿವೆ ಅನ್ನೋದನ್ನು ತಿಳಿಸಿಕೊಡುವಂತಹ ಸಲುವಾಗಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರಾಗಿರುವ ಜಿ ಕುಮಾರ್ ನಾಯಕ್ ಅವರು ಇಂದಿನ ನಮ್ಮ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕುಮಾರ್ ನಾಯಕ್ ಅವರೇ, ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳು ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಯೋಜನೆಗಳು ವಿಷಯಕ್ಕೆ ಸಂಬಂಧಿಸಿದ್ದಾಗಿರಲಿ, ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ ಸಂಕ್ಷಿಪ್ತವಾಗಿರಲಿ, ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇವೆ. ಕುಮಾರ್ ನಾಯಕ್ ಅವರೇ, ಪ್ರವಾಸೋದ್ಯಮ ಅದರಲ್ಲಿಯೂ ವಿಶೇಷವಾಗಿ ದಕ್ಷಿಣ ಭಾರತ ಅಂತ ಗಮನಿಸ್ತಾ ಇದ್ದಾಗೇ ನಮ್ಮ ಕಣ್ಣಿಗೆ ಕೇರಳ ಮತ್ತು ಗೋವಾ ರಾಚುತ್ತೆ. ಅಂದರೆ ಪ್ರವಾಸೋದ್ಯಮದಲ್ಲಿ ಏನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೀರೇನೋ ಅನ್ನುವಂತಹ ಭಾವನೆ ಮೂಡುತ್ತೆ. ಇದು ಏನು ಕಾರಣ ಇರ್ಬೋದು? ಬಹಳ ಸೊಗಸಾಗಿ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾವು ಬೇರೆ ಕಡೆ ಸರ್ವೆ ಮಾಡಿದಾಗಲೂ ಸಹ, ಅಂದರೆ ಡೆಲ್ಲಿನಲ್ಲಿ ಅಥವಾ ಕಲ್ಕತ್ತಾದಲ್ಲಿ ನಾವು ಸರ್ವೆ ಮಾಡಿದಾಗಲೂ ಸಹ, ಪ್ರವಾಸ ಹೋಗಬೇಕು ಅಂಥೇಳಿ ಜನ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ತಕ್ಷಣ ನೆನಪಿಗೆ ಬರುವಂಥ ರಾಜ್ಯಗಳು ಯಾವುದು ಅಂಥೇಳಿ, ಆ ಸ್ಥಳ ಯಾವುದು ಅಂಥೇಳಿ ನಾವು ಕೇಳಿದಾಗ ಜನ ಸಾಮಾನ್ಯವಾಗಿ ನಾವು ಗೋವಾಗೆ ಹೋಗ್ತೀವಿ ಅಥವಾ ಕೇರಳಕ್ಕೆ ಹೋಗ್ತೀವಿ ಎನ್ನುವ ಮಾತನ್ನು ಹೇಳಿದ್ದಾರೆ. ಅಂದ ಮಾತ್ರಕ್ಕೆ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಇಲ್ಲ ಅಂತ ಹೇಳಿ ಹೇಳಲಿಕ್ಕಾಗದು. ಅಂಕಿಅಂಶಗಳು ಬೇರೆ ಕಥೆಯನ್ನೇ ಹೇಳ್ತಾ ಇದ್ದಾವೆ. ಅಂಕಿಅಂಶಗಳ ಪ್ರಕಾರ ನಾವು ರಾಷ್ಟ್ರದಲ್ಲಿ ನೋಡಿದಾಗ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಮೊದಲನೆಯ ಸ್ಥಾನದಲ್ಲಿ ಉತ್ತರ ಪ್ರದೇಶ, ತದನಂತರದ ಸ್ಥಾನದಲ್ಲಿ ಆಂಧ್ರ ಪ್ರದೇಶ, ಹಾಗೂ 3ನೇ ಸ್ಥಾನದಲ್ಲಿ ತಮಿಳುನಾಡು, 4ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಇನ್ನು ಈ ಕೇರಳ ಮತ್ತು ಗೋವಾ ರಾಜ್ಯಗಳು ಬಹಳ ಇನ್ನೂ ಕೆಳಗಿನ ಸ್ಥಾನದಲ್ಲಿ ಇದ್ದಾವೆ. ಒಟ್ಟಾರೆಯಾಗಿ ಹೇಳೋದು ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸ್ಥಾನಗಳಿದ್ದಾವೆ, ಹಲವಾರು ರೀತಿಯ ಪ್ರವಾಸಿಗರು ವರ್ಷಾದ್ಯಂತ ಬರ್ತಾ ಇದ್ದಾರೆ. ಒಟ್ಟಾರೆ ಸಂಖ್ಯೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಸಾಕಷ್ಟು ಭರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಇದಕ್ಕೆ ಪ್ರಚಾರದ ಒಂದು ವಿಚಾರ ಇಲ್ಲಿ ಕಾರಣ ಇರ್ಬೋದು ಈ ಒಂದು ಟೂರಿಸಂ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದ್ರಲ್ಲಿ. ನಿಜ, ಈಗ ಜನರ ಮನಸ್ಸಿಗೆ ನಾವು ತಲುಪಬೇಕು ಅಂತ ಹೇಳಿದರೆ ಸಾಕಷ್ಟು ಪ್ರಚಾರವನ್ನು ಮಾಡಬೇಕಾಗ್ತದೆ. ಅದು ಒಂದು ಫೋಕಸ್ಡ್ ಪ್ರಮೋಷನ್, ಫೋಕಸ್ಡ್ ಪ್ರಚಾರನೂ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ಕೇರಳ ಮತ್ತು ಗೋವಾ ರಾಜ್ಯಗಳದ್ದೇ ನೀವು ಹೇಳಿದ್ದನ್ನೇ ತಗೊಳ್ಬೇಕು ಅಂತ ಹೇಳಿದರೆ, ಆ ಎರಡು ರಾಜ್ಯಗಳು ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಚಿಕ್ಕ ರಾಜ್ಯಗಳು. ಅವುಗಳು ಹೇಳ್ತಾ ಇರುವಂತಹ ಮಾತು ಒಂದೇ, ಅಂದರೆ ನಾವು ನಮ್ಮಲ್ಲಿ ಒಂದು ಸುಂದರವಾದಂಥ ಬೀಚ್ಗಳಿದ್ದಾವೆ, ಬಂದು ಈ ಬೀಚಿನ ಸೌಂದರ್ಯವನ್ನು ನೀವು ಆಸ್ವಾದಿಸಿ ಎನ್ನುವ ಮೆಸೇಜ್ನ ಅವರು ಪ್ರವಾಸಿಗರಿಗೆ ಕೊಡ್ತಾ ಇರ್ತಾರೆ. ಈ ರೀತಿಯ ಒಂದೇ ಒಂದು ವಿಷಯವನ್ನು ಬಿತ್ತರಣೆ ಮಾಡುವಂಥದ್ದು ಬಹಳ ಸುಲಭದ ಕೆಲಸ. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ ನಾವು ಕೇವಲ ಒಂದೇ ಒಂದಲ್ಲ, ಹಲವಾರು ವಿಷಯಗಳು ತುಂಬಿಕೊಂಡಿದ್ದಾವೆ. ಇವುಗಳನ್ನ ನಾವು ಜನಕ್ಕೆ ಮುಟ್ಟಿಸುವಂಥದ್ದು ಒಂದು ರೀತಿಯ ಸವಾಲೇ. ಅಂದರೆ ನಾನು ಸಹ ಗಮನಿಸಿದ ಹಾಗೆ ಕರ್ನಾಟಕದಲ್ಲಿ ಹಿಮಚ್ಛಾದಿತ ಬೆಟ್ಟಗಳಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಸಹ ಈ ಕರ್ನಾಟಕದಲ್ಲಿದೆ ಅಂತಾರೆ. ತಾವೇನು ಹೇಳ್ತೀರಿ ಒಬ್ಬ ಪ್ರವಾಸೋದ್ಯಮ ಆಯುಕ್ತರಾಗಿ? ನಾನು ಹೇಳೋದಕ್ಕಿಂತ ನಮ್ಮ ಪ್ರಚಾರದ ಏನು ಬಯಲೇನಿದೆ ಅದೇ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿ ಹೇಳಬಹುದು. ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಒಂದು ರಾಜ್ಯ ಹಲವು ವಿಶ್ವಗಳು ಅಂಥೇಳಿ. ಇಲ್ಲಿ ನೀವು ಬಂತು ಅಂತ ಹೇಳಿದರೆ ಕೋಸ್ಟಲ್ ಲೈನ್ ಮಾತ್ರ ಅಲ್ಲ, ವೈಲ್ಡ್ ಲೈಫ್, ಹಿಲ್ ಸ್ಟೇಷನ್ಸ್, ಅದೇ ರೀತಿ ಪಾರಂಪರಿಕ ತಾಣಗಳು, ಇವನ್ನೆಲ್ಲವನ್ನು ನೀವು ನೋಡಬಹುದು ಎನ್ನುವ ಮಾತನ್ನು ನಾವು ಅದರಲ್ಲಿ ಹೇಳ್ತಾ ಇದ್ದೇವೆ. ಅಂದರೆ ಇಡೀ ವಿಶ್ವನ ಸುತ್ತೋದು ಬೇಕಾಗಿಲ್ಲ, ಕರ್ನಾಟಕನ ಒಂದು ಸುತ್ತಕೊಂಡು ಬಂದರೆ ವಿಶ್ವನೇ ಸುತ್ತದ ಹಾಗೆ ಅಂತ ಭಾವಿಸ್ಬೋದಾ? ನಿಜವಾಗಿ. ಇನ್ನು ಕರ್ನಾಟಕದ ಒಂದು ವಸ್ತುಸ್ಥಿತಿ ಪ್ರವಾಸೋದ್ಯಮದಲ್ಲಿ ಈಗ ಏನಿದೆ, ಯಾವ ಥರ ಇದೆ ಅಂತ ತಾವು ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಈಗ ಕರ್ನಾಟಕದ ಪ್ರವಾಸೋದ್ಯಮದ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಇಟ್ ಈಸ್ ಆನ್ ದಿ ಬ್ರಿಂಕ್ ಆಫ್ ಟೇಕ್ ಆಫ್. ಅದು ಇನ್ನೂ ಬಹಳಷ್ಟು ಮೇಲೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದು ಆ ಹೋಗೋ ಒಂದು ಮಟ್ಟ ಒಂದು ಕ್ಷಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕೆಲವು ರಾಜ್ಯಗಳು ಹೆಚ್ಚು ಪ್ರಚಾರವನ್ನು ಮಾಡಿ
ಹೆಚ್ಚು ಪ್ರವಾಸಿಗರನ್ನ ದೇಶ ವಿದೇಶಗಳಿಂದ ಆಕರ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಆದರೆ ಕರ್ನಾಟಕದಲ್ಲಿ ಇರುವಂಥ ಒಂದು ಏನು ಸಂಪತ್ತಿದೆ, ಪ್ರವಾಸಿಗರಿಗೆ ನಾವು ನೀಡಬಹುದಾದಂಥ ಆಕರ್ಷಣೆಗಳೇನಿದ್ದಾವೆ ಅವುಗಳನ್ನು ನೋಡಿದಾಗ ನಾವು ಬಹಳ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ತಕ್ಕನಾದಂಥ ಯೋಜನೆಗಳನ್ನ ನಾವು ರೂಪಿಸಬೇಕಾಗ್ತದೆ, ಅದಕ್ಕೆ ತಕ್ಕನಾದಂಥ ಪ್ರಚಾರವನ್ನು ನಾವು ಕೊಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ಒಂದು ಟೂರಿಸಮ್ಗೆ ಸಂಬಂಧಿಸಿದ ಹಾಗೆ ಬಹಳ ಪ್ರಮುಖವಾದಂಥ ತಾಣವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನೀವು ಹೇಳೋದ್ರ ಪ್ರಕಾರ ಅನೇಕ ರೀತಿಯಲ್ಲಿ ಬದಲಾವಣೆಗೆ ಇನ್ನೂ ಅವಕಾಶಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಇದಕ್ಕೆ ತಕ್ಕದಾದಂಥ ಒಂದು ಕಾರ್ಯ ಯೋಜನೆಯನ್ನು ಸಹ ನಾವು ಹಾಕ್ಕೊಂಡಿದ್ದೇವೆ. ಅದಕ್ಕೆ ನಾವು ಒಂದು ಶಿಸ್ತಿನಿಂದ ಆ ದೃಶ್ಯದಲ್ಲಿ ಮುಂದುವರಿತಾ ಇರೋದ್ರಿಂದ ಕಾಲಾವಕಾಶ ನಮಗೆ ದೊರಕಿದಾಗ ಅದನ್ನು ಖಂಡಿತವಾಗಿ ನಾವು ಅದರ ಏನು ನಿರೀಕ್ಷೆ ಇದೆ ಅದನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ. ವೀರಣ್ಣ ಅವರು ಗಂಗಾವತಿಯಿಂದ ಕರೆ ಮಾಡ್ತಾ ಇದ್ದಾರೆ. ವೀರಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಸರ್, ಪ್ರವಾಸೋದ್ಯಮ ಇಲಾಖೆಯವರು ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಇರುವಂತ ಅಂದ್ರೆ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ ಈ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ಇರುವಂತ ಪ್ರೇಕ್ಷಣೀಯ ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಮೇಲಾಗಿ ಇತ್ತೀಚೆಗೆ ಪ್ರವಾಸೋದ್ಯಮ ಸಚಿವರು ಆನೆಗುಂದಿಗೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಾಗ ನಮ್ಮ ಆನೆಗುಂದಿ ಸೇತುವೆಯನ್ನ ಆದಷ್ಟು ಕೂಡಲೇ ಹಂಪಿ ಉತ್ಸವ ಮತ್ತು ಆನೆಗುಂದಿ ಉತ್ಸವದ ಒಳಗಡೆಗೆ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಗಮನ ಕೊಟ್ಟಿಲ್ಲ. ಕೇವಲ ನಾವು ಶೈಕ್ಷಣಿಕವಾಗಿ ನಾವು ಪ್ರವಾಸ ಮಾಡಬೇಕಾದ್ರೆ ಬೇಲೂರು, ಹಳೇಬೀಡು, ಮೈಸೂರು, ಬೆಂಗಳೂರು ಅಂತ ಹೇಳ್ತಾ ಇದ್ವಿ. ಆದ್ರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಸಾಕಷ್ಟು ನೋಡುವಂತ ಒಂದು ಪ್ರೇಕ್ಷಣೀಯ ಮತ್ತು ಐತಿಹಾಸಿಕ ಸ್ಥಳಗಳಿವೆ. ಅದ್ರ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಹೆಚ್ಚು ಗಮನ ಕೊಡ್ಬೇಕಂತ ಹೇಳಿ. ಆಯ್ತು ವೀರಣ್ಣ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಉತ್ತರ ಈಗ ವೀರಣ್ಣ ಅವ್ರು ಹೇಳ್ತಾ ಇರೋ ಮಾತು ನಿಜ. ಅಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಎಷ್ಟು ಉತ್ಕೃಷ್ಟವಾದಂತಹ ಸ್ಥಳಗಳಿದ್ದಾವೋ ಅಷ್ಟೇ ಉತ್ಕೃಷ್ಟವಾದಂತಹ ಮತ್ತು ಆಕರ್ಷಣೀಯವಾದಂತಹ ಸ್ಥಳಗಳು ಉತ್ತರ ಭಾಗದಲ್ಲೂ ಇದ್ದಾವೆ. ನಾವು ಹಂಪಿನ ಉತ್ತರ ಭಾಗದಲ್ಲಿ ಅಂತ ಹೇಳಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಹಂಪಿಯಿಂದ ಆದಿಯಾಗಿ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಮತ್ತು ಗುಲ್ಬರ್ಗಾ, ಬಿಜಾಪುರದಲ್ಲಿ ಇರುವಂತಹ ಪ್ರಮುಖವಾದಂಥ ಗೋಲ್ ಗುಂಬಸ್ ಇತ್ಯಾದಿ ಏನು ಇದ್ದ ನಮ್ಮ ಪಾರಂಪರಿಕ ಕಟ್ಟಡಗಳು ಮತ್ತು ಮಾನ್ಯುಮೆಂಟ್ಸ್ ಏನಿದ್ದಾವೆ ಅವುಗಳು ನಿಜವಾಗಿಯೂ ವರ್ಲ್ಡ್ ಕ್ಲಾಸ್ಗೆ ಸೇರಿದೆ ಅಂತ ಹೇಳಿ ಹೇಳಬಹುದು. ಆ ದೃಷ್ಟಿಯಿಂದನೂ ನಾವು ಅಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಲಿಕ್ಕೆ, ಪ್ರಚಾರವನ್ನು ಕೊಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಇನ್ನು ನಾವು ಈ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಬಂತು ಅಂತ ಹೇಳಿದರೆ ನಾವು ಕಿತ್ತೂರು ಅಭಿವೃದ್ಧಿಗೆ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಜೋಗ್ ಫಾಲ್ಸ್ಗೂ ಸಹ ಹೆಚ್ಚಿನ ಆಕರ್ಷಣೆಯನ್ನು ತರಲಿಕ್ಕೆ, ಲಿಂಗನಮಕ್ಕಿಯ ಡ್ಯಾಮ್ನ ಕೆಳಗಡೆ ಒಳ್ಳೆಯ ಉದ್ಯಾನವನ್ನು ಮಾಡಲಿಕ್ಕೆ ಕ್ರಮವನ್ನು ಈಗಾಗಲೇ ನಾವು ಕೈಗೊಳ್ತಾ ಇದ್ದೇವೆ. ಪಿಣ್ಯದಿಂದ ಜಗದೀಶ್ ಕರೆ ಮಾಡ್ತಾ ಇದ್ದಾರೆ. ಜಗದೀಶ್ ಅವರೇ, ಓಕೆ ಸರ್, ಪ್ರಶ್ನೆ ಕೇಳಿ. ಜಗದೀಶ್ ಅವರು ಮಾತಾಡ್ತಾ ಇರೋದು. ಸರ್, ನನ್ನ ಕ್ವಶನ್ ಏನಂದ್ರೆ ಈ ನಮ್ಮ ಈ ಪ್ರವಾಸೋದ್ಯಮ ನಮ್ಮ ರಾಜ್ಯದಲ್ಲಿ ಪ್ರವಾಸಿಗಳಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಸಿಗ್ತಾ ಇದೆ ಅಂತ ಅಂದ್ರೆ, ಈಗ ನಾವು ಎಕ್ಸಾಂಪಲ್ ಜೋಗ ಜಲಪಾತಕ್ಕೋದ್ರೆ ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ತೊಂದರೆ ಇದೆ. ಅದೇ ರೀತಿ ನಾವು ತಲಕಾಡು ಮತ್ತೆ ನಂಜನಗೂಡು ಇಂಥ ಕಡೆ ಹೋದಾಗ ಪ್ರವಾಸಿಗಳನ್ನ ಕಿತ್ತು ತಿನ್ನುವಂಥದ್ದು, ಎಕ್ಸಾಂಪಲ್ ತಲಕಾಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಊರ್ ಎಂಟರ್ ಆದ್ರೆ ಒಂದು, ಆ ಕಡೆ ಮತ್ತೆ ನದಿ ಹತ್ರಕ್ಕೆ ಹೋದ್ರೆ ಒಂದು 20 ರೂಪಾಯಿ, ಅದಕ್ಕೆ 20 ರೂಪಾಯಿ ಅಂತೇಳಿ. ಅದೇ ರೀತಿ ನಂಜನಗೂಡು ಹೋದ್ರೆ ಅಲ್ಲಿ ಪೂಜಾರಿಂದ ಪ್ರತಿಯೊಬ್ರು ಪ್ರವಾಸಿಗಳನ್ನ ತಲೆ ಮೇಲೆ ಕೈ ಇಟ್ಟು ದುಡ್ಡು ಕೇಳುವಂತ ವ್ಯವಸ್ಥೆಗಳೆಲ್ಲ ಇದೆ. ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೇಕಾದ್ದು ಪ್ರವಾಸೋದ್ಯಮ ಇಲಾಖೆದು. ಅದ್ರ ಜೊತೆಗೆ ನಾವು ಈಗ ಹಳೇಬೀಡು, ನಮ್ಮ ವಿಶ್ವವಿಖ್ಯಾತವಾದ ಹಳೇಬೀಡು ಬೇಲೂರು, ಈ ಹಳೇಬೀಡಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಬಸ್ ವ್ಯವಸ್ಥೆ ಸಂಜೆ 6 ಗಂಟೆ ಮೇಲೆ ನಾವು ಹಳೇಬೀಡ್ ಕಡೆಗೆ ಎಂಟರ್ ಆಗ್ಬೇಕು ಅಥವಾ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕು ಅಂದ್ರೆ ಹಾಸನದಿಂದ ಬಸ್ಗಳ ವ್ಯವಸ್ಥೆ ಸರಿ ಇಲ್ಲ, ಸಚಿಲ ಬಸ್ ಅಲ್ಲಿ ಜನಗಳಲ್ಲಿ ನುಗ್ಗಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಪ್ರವಾಸಿಗಳಿಗೆ ನಾವು ಸ್ವಲ್ಪ ಲಕ್ಸುರಿ ಅಂದ್ರೆ ಪ್ರವಾಸಕ್ಕೆ ಅನುಕೂಲಗಳನ್ನ ಇವನ್ನೆಲ್ಲ ಮಾಡ್ಕೊಡ್ಬೇಕಾದಂತದ್ದು ನಮ್ಮ ಜಗದೀಶ್ ಅವರ ಪ್ರಶ್ನೆ ಬಹಳ ಪ್ರಸ್ತುತವಾದಂಥದ್ದು. ಅಲ್ಲಿ ನಾವು ಪ್ರವಾಸೋದ್ಯಮದ ಸ್ಥಳಗಳಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ನಾವು ಕಲ್ಪಿಸಿಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಹ ನಾವು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು, ನಮ್ಮ ಪ್ರವಾಸಿ ತಾಣಗಳು ರಾಜ್ಯಾದ್ಯಂತ ಹರಡಿ ಹೋಗಿದ್ದಾವೆ. ಚಿಕ್ಕ ಪುಟ್ಟ ತಾಣಗಳು ಕೆಲವು ಆಯಿತು ಅಂತ ಹೇಳಿದ್ರೆ ವಿಶ್ವವಿಖ್ಯಾತವಾದಂಥ ತಾಣಗಳು ಕೆಲವಿದ್ದಾವೆ. ಅವುಗಳನ್ನ ಆ ಜಿಲ್ಲಾ ಮಟ್ಟದಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗ್ತದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಇನ್ನೊಂದು ವ್ಯವಸ್ಥೆ ಆಗ್ಬೋದು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ರಸ್ತೆಗಳ ಅಭಿವೃದ್ಧಿ ಆಗ್ಬೋದು, ಇದನ್ನೆಲ್ಲ ನಾವು
ಒಟ್ಟಾರೆಯಾಗಿ ಮಾಡುವಂಥ ಒಂದು ಜವಾಬ್ದಾರಿಯಾಗಿದೆ. ಇದು ಕೇವಲ ಒಂದೇ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ವಿಷಯ ಆಗೋಲ್ಲ. ಪ್ರವಾಸೋದ್ಯಮ ಅನ್ನೋದು ನಾವು ಒಂದು ಒಂದು ಪ್ರಾಡಕ್ಟ್ ಆಗಿ ನೋಡ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ಗ್ರೀಡಿಯೆಂಟ್ಸ್ ಅಥವಾ ರಾ ಮೆಟೀರಿಯಲ್ಸ್ ಬಹಳಷ್ಟು ಬರ್ತಾಯಿದ್ದಾವೆ. ನಮ್ಮ ಕರ್ನಾಟಕ ರಾಜ್ಯದ ವಿಸ್ತಾರವೂ ಸಹ ಒಂದು ಸವಾಲೇ ನಮಗೆ. ಇಲ್ಲಿಂದ ಅಥವಾ ನಮ್ಮ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಉತ್ತಮವಾದಂಥ ರಸ್ತೆ ಇತ್ತು ಅಂತ ಹೇಳಿದ್ರೆ ಜನ ಬಹಳ ಸಂತೋಷದಿಂದ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದಾದಮೇಲೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಪ್ರವಾಸಿಗರನ್ನ ಯಾವ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಉತ್ತಮವಾದಂಥ ಗೈಡ್ಗಳ ವ್ಯವಸ್ಥೆ ಬೇಕಾಗ್ತದೆ. ಈ ಗೈಡ್ಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಟ್ರೈನಿಂಗ್ ಶಿಬಿರವನ್ನು ಏರ್ಪಡಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೇವೆ. ಬಳ್ಳಾರಿ ಮತ್ತು ಹಾಸನ್ ಮತ್ತು ಬಿಜಾಪುರ್ ಬಾಗಲಕೋಟ್ ಹೀಗೆ ವಿಶ್ವವಿಖ್ಯಾತವಾದಂಥ ಮಾನ್ಯುಮೆಂಟ್ಸ್ ಅಲ್ಲಿದ್ದಾವೆ, ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ತಕ್ಷಣವೇ ಹಾಕ್ಕೊಳ್ತಾ ಇದ್ದೇವೆ. ಅಂದರೆ ಜನಸಾಮಾನ್ಯರು ನಿರೀಕ್ಷೆ ಮಾಡುವ ಹಾಗೆ ಯಾವುದೇ ಪ್ರವಾಸಿ ತಾಣಕ್ಕೆ ಹೋದರೆ ಅಲ್ಲಿ ಎಲ್ಲ ಥರದ ಸೌಲಭ್ಯಗಳು ಇರಬೇಕು ಅನ್ನೋದನ್ನು ನಿರೀಕ್ಷೆ ಮಾಡ್ತಾರೆ. ಹೌದು, ಈ ನಿಟ್ಟಿನಲ್ಲಿ ತಾವು ಕಾರ್ಯ ಕೈಗೊಳ್ತಾ ಇದ್ದೀರಿ ಅಂತ ಭಾವಿಸಿದ್ದೇನೆ. ಖಂಡಿತ, ಇದನ್ನು ನಾವು ಈಗ ನಾವು ಮಾಡಬೇಕಾಗಿರುವಂಥ ಕೆಲಸ ಹಲವಾರಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷದ ಅನುದಾನದಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಸಹ ಈಗ ಕೈಗೆತ್ತಿಕೊಳ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿ ಬಹಳ ಮುಖ್ಯವಾದಂಥ ಒಂದು ಪ್ರದೇಶ. ಕೊಡಚಾದ್ರಿಯ ಜೊತೆಗೆ ನಮಗೆ ಉಡುತಡಿ ಅಂತ ಹೇಳಿ ಒಂದು ಸ್ಥಳ ಇದೆ, ಅಕ್ಕಮಹಾದೇವಿ ಇದ್ದಂಥ ಊರು, ಅದೇ ತೊಗರ್ಸಿ ಅಂತ ಹೇಳ್ಬಿಟ್ಟು ಒಂದು ಊರಿದೆ. ಹೀಗೆ ಅಲ್ಲಿರುವಂಥ ಒಂದು ಪ್ರದೇಶಗಳ ಅಭಿವೃದ್ಧಿಗೆ ನಾವು ಅಲ್ಲಿ ಮೂಲಭೂತ ಸೌಕರ್ಯಗಳೇನು ಬೇಕು ಅಂತ ಕುಡಿಯೋ ನೀರು ಅಥವಾ ಶೌಚಾಲಯ ಮತ್ತೊಂದು ರೆಸ್ಟೋರೆಂಟ್ ಕಟ್ಟುವಂಥ ಈ ಒಂದು ಕೆಲಸವನ್ನು ಈಗಾಗಲೇ ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ. ಜಿಲ್ಲಾವಾರು ಈ ರೀತಿ ಪ್ರಮುಖವಾದಂಥ ಸ್ಥಳಗಳನ್ನ ಗುರುತಿಸಿ ಈ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ತಾವು ಹೇಳಿದಾಗೆ ಈ ಮೂಲಭೂತ ಸೌಲಭ್ಯಗಳು ಅಂತ ಇದ್ದಾಗೇನೆ ನಿಮ್ಮ ಒಂದೇ ಇಲಾಖೆಗೆ ತಾವು ಹೇಳಿದಾಗೆ ಬರೋದಿಲ್ಲ. ಉದಾಹರಣೆಗೆ ರಸ್ತೆ ಇನ್ನೊಂದು ಮತ್ತೊಂದು ಇಲಾಖೆಗೆ ಬರುತ್ತೆ ಅಥವಾ ಸಾರಿಗೆ ಮತ್ತೊಂದು ಇಲಾಖೆಗೆ ಬರುತ್ತೆ. ಇದರ ಎಲ್ಲರ ಒಂದು ಸಂಯೋಜನೆ ಆಗಬೇಕಾಗತ್ತೆ. ರಸ್ತೆ ಅಥವಾ ವಿಮಾನ ನಿಲ್ದಾಣಗಳು ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರಗತಿಗೆ ಆಗಿದೆ ತಮ್ಮ ಮಾಹಿತಿಯ ಪ್ರಕಾರ? ಇದು ಪ್ರವಾಸೋದ್ಯಮ ಅನ್ನೋದು ಕೇವಲ ಒಂದು ಇಲಾಖೆಯ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಗೋಚರವಾಗ್ತದೆ. ಪ್ರವಾಸೋದ್ಯಮ ನಮ್ಮ ಕರ್ನಾಟಕದ ಜನರ ಅಭಿವೃದ್ಧಿಗಾಗಿ ಮತ್ತು ಅವರ ಆದಾಯದ ಹೆಚ್ಚಳಕ್ಕಾಗಿ ನಾವು ಸಾಕಷ್ಟು ಇದರಲ್ಲಿ ಗಮನಹರಿಸಬೇಕಾಗ್ತದೆ. ಆದ್ದರಿಂದ ಬೇರೆ ಬೇರೆ ಇಲಾಖೆಗಳು ಸಹ ಇದರಲ್ಲಿ ಒಟ್ಟಾರೆಯಾಗಿ ಕೆಲಸ ಮಾಡಬೇಕು. ಇನ್ನೊಂದು ಮಾತು ಮುಂದೆ ಹೋಗಿ ಮಾತು ಹೇಳೋದು ಅಂತ ಹೇಳಿದರೆ ಪ್ರವಾಸೋದ್ಯಮ ಟೂರಿಸಂ ಇಸ್ ಎ ಫಂಕ್ಷನ್ ಆಫ್ ಸಿವಿಲ್ ಏವಿಯೇಷನ್ ಅಂತಲೂ ಸಹ ಈಗ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನಮ್ಮ ಕರ್ನಾಟಕದ ವಿಸ್ತಾರವಾದಂಥ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಾವು ಚಿಕ್ಕ ಚಿಕ್ಕ ವಿಮಾನ ನಿಲ್ದಾಣಗಳನ್ನು ಸಹ ನಾವು ಹಾಕಬೇಕಾಗ್ತದೆ. ಅದರಿಂದ ನಮಗೆ ವಿದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತದೆ. ಟೂರಿಸಂ ಇಸ್ ಎ ಫಂಕ್ಷನ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಕೂಡ ನಾವು ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ. ಅಂದ್ರೆ ಯಾವ ರೀತಿ ನಾವು ಬೇರೆ ಬೇರೆ ಇಲಾಖೆಗಳು ಈ ರೀತಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಜನ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆ ಉದಾಹರಣೆಗೆ ಒಂದು ಪಟ್ಟಣದಲ್ಲಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಬಾದಾಮಿ ಆಗ್ಬಹುದು, ಇನ್ಯಾವುದೇ ಒಂದು ಪಟ್ಟಣದಲ್ಲಿ ಹೋಯ್ತು ಅಂತ ಹೇಳಿದ್ರೆ ಆ ಪಟ್ಟಣದಲ್ಲಿ ಪ್ರವಾಸಿಗ ಯಾವ ರೀತಿಯ ಅನುಭವವನ್ನು ಅವನು ಮಾಡ್ಕೊಳ್ತಾನೆ ಅನ್ನೋದು ಬಹಳ ಮುಖ್ಯ. ಬರೀ ಒಂದು ಮಾನ್ಯುಮೆಂಟ್ ನೋಡಿ ಅವರು ಹೊರಗಡೆ ಬರೋಲ್ಲ, ಆ ಪಟ್ಟಣದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಜನಜೀವನ ಇದೆ ಅಂತ ನೋಡ್ತಾ ಇರ್ತಾರೆ. ಹೀಗೆ ಅಲ್ಲಿಯ ಲೋಕಲ್ ಬಾಡಿಗಳ ಜವಾಬ್ದಾರಿಗಳು ಸಹ ಸಾಕಷ್ಟು ಪ್ರಮುಖವಾಗ್ತವೆ. ಯಾವ ರೀತಿ ಅವರು ಪ್ರವಾಸಿಗರಿಗೆ ಸೌಲಭ್ಯ ಕಲ್ಪಿಸಿಕೊಡ್ಬೇಕು, ನಗರವನ್ನು ಶುಚಿಯಾಗಿಟ್ಟಿರಬೇಕು, ಈ ಎಲ್ಲ ಅಂಶಗಳು ಅದರೊಳಗೆ ಬರ್ತದೆ. ನಾರಾಯಣ್ ನಾಯಕ್ ಅವರು ಕುಂದಾಪುರದಿಂದ ಕರೆ ಮಾಡ್ತಾ ಇದ್ದಾರೆ. ನಾರಾಯಣ್ ನಾಯಕ್ ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಹೇಳಿ ಸರ್. ನಾನು ಕುಂದಾಪುರದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ತಮಗೆ ಗೊತ್ತಿರುವಾಗ ಮರವಂತೆ ಅನ್ನುವಂಥದ್ದು ತಮ್ಗೆ ಗೊತ್ತುಂಟು, ಉಡುಪಿ ಜಿಲ್ಲೆಯ ಮರವಂತೆ ಅಂತ ಒಂದು ಪ್ರವಾಸಿ ತಾಣದಲ್ಲಿ ಈ ತನಕ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥದ್ದು ವಿಷಾದದಿಂದ ತಿಳಿಸ್ಬೇಕಾಗ್ತದೆ. ಒಂದ್ ಕಡೆಯಲ್ಲಿ ಬೀಚ್, ಒಂದ್ ಕಡೆಯಲ್ಲಿ ನದಿ ಇರತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಇದಿರ್ತದೆ. ಅಲ್ಲಿ ಒಂದು ಪ್ರವಾಸಕ್ಕೆ ಬಂದವರಿಗೆ ಒಂದು ಉಳಿಲಿಕ್ಕಿಲ್ಲ, ಒಂದು ಕಡೆಯಲ್ಲಿ ಸಮುದ್ರ ಕೊರತೆ ಆಗ್ತದೆ, ಒಂದ್ ಕಡೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಆ ರೀತಿಯ ಒಂದು ವ್ಯವಸ್ಥೆಗಳು ಉಂಟು. ಮತ್ತೆ ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕುಂದಾಪುರ ತಾಲೂಕಿನ ಹಲವಾರುಗಳು ಆನೆಜೇರಿ, ಒತ್ತಿನಾಳೆ ಇಂತಹ ಪ್ರವಾಸೋದ್ಯಮಗಳಲ್ಲಿ ತುಂಬಾ ಬೇಕಾದಂತಹ ಸ್ಥಳಗಳಿವೆ. ಇದನ್ನು ಗುರುತಿಸುವಂತ ಕೆಲಸಗಳನ್ನು ಪ್ರವಾಸೋದ್ಯಮ ಇಲಾಖೆ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ತಮ್ಮ ಪ್ರಶ್ನೆಯನ್ನು ತಮ್ಮ ಮುಂದೆ ತರ್ತಾ ಇದ್ರೆ, ಅದರಲ್ಲಿಯೂ ಮರವಂತೆ ಅನ್ನುವಂಥದ್ದು ಅತಿಯಾದ ಪ್ರಾಮುಖ್ಯವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಆಯ್ತು ನಾರಾಯಣ್ ನಾಯಕ್. ನಾರಾಯಣ್ ನಾಯಕ್ ಅವರ ಪ್ರಶ್ನೆಗೆ ಈಗಾಗಲೇ ನಾವು ನಮ್ಮ ಕೆಲಸದ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಕೆಲವೊಂದು ಸ್ಥಾನಗಳಲ್ಲಿ ನಾವು ನಮ್ಮಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ನಾವು ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ನ ಅಲ್ಲಿ ಬನ್ನಿ ಉತ್ತಮವಾದಂಥ ಒಂದು ಫೆಸಿಲಿಟಿ ಹಾಕಬಹುದು ಅಂತ ಹೇಳಿ ನಾವು ಅವ್ರನ್ನ ಕರಿತಾ ಇದ್ದೇವೆ. ಈಗಾಗಲೇ ನಾವು ದೇಶಾದ್ಯಂತ ಒಂದು ಟೆಂಡರ್ನ ಸಹ ಹಾಕಿದ್ದೇವೆ.
ಅಲ್ಲಿ ಮರವಂತೆ ಆಗಬಹುದು ಅಥವಾ ಬೇಲೂರಿನಂಥ ಒಂದು ಪಟ್ಟಣ ಆಗಬಹುದು, ಪಟ್ಟದಕಲ್ಲು ಆಗಬಹುದು, ಹೀಗೆ ಬೇರೆ ಬೇರೆ ಪ್ರಮುಖವಾದಂಥ ಸ್ಥಳಗಳಲ್ಲಿ ನಾವು ಉತ್ತಮವಾದಂಥ ಒಂದು ಹೋಟೆಲ್ ಮಾಡಲಿಕ್ಕೋ ಅಥವಾ ಒಂದು ರಿಸಾರ್ಟ್ ಮಾಡಲಿಕ್ಕೋ ಅಥವಾ ಜನ ಹೋದ್ರಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೋ ಇದಕ್ಕೆ ನಾವು ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ನ ಇದರಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ದೇವೆ. ಅದನ್ನು ಅವರು ಕಟ್ಟುವುದರ ಜೊತೆಗೆ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋದ್ರ ಜವಾಬ್ದಾರಿನೂ ಅವ್ರದ್ದಾಗಿರ್ತದೆ. ಅದನ್ನು ನಾವು ವಿತ್ ಇದನ್ನೇನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನು ಕರಿತಾ ಇದ್ದೀವಿ, ಅದರಲ್ಲಿ ಈ ರೀತಿಯ ಸ್ಥಳಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಚ್ಐವಿ ಏಡ್ಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ಏಡ್ಸ್ನ ನಿಯಂತ್ರಣ ಮಾತ್ರವೇ ಇದಕ್ಕೆ ಸೂಕ್ತ ಚಿಕಿತ್ಸೆ. ನಾವೆಲ್ಲ ಮದುವೆಯವರೆಗೆ ಲೈಂಗಿಕ ಸಂಪರ್ಕದಿಂದ ದೂರ ಇರುವ ಸಂಯಮ ಹಾಗೂ ಸುರಕ್ಷೆಯ ಪ್ರತಿಜ್ಞೆ ಮಾಡಬೇಕು. ಏಕೈಕ ಸಂಗಾತಿಯೊಡನೆ ನಿಷ್ಠೆಯ ದಾಂಪತ್ಯ ಜೀವನ ನಡೆಸಬೇಕು. ನೆನಪಿರಲಿ, ಕಾಂಡೋಮ್ಗಳ ಸರಿಯಾದ ಬಳಕೆ ಲೈಂಗಿಕ ಸಂಪರ್ಕದ ವ್ಯಾಧಿಗಳಿಂದ ಹಾಗೂ ಹೆಚ್ಐವಿ ಅಥವಾ ಏಡ್ಸ್ನಿಂದ ರಕ್ಷಣೆ ನೀಡಬಲ್ಲದು. ಇಂದು ನಾವೆಲ್ಲ ಏಡ್ಸ್ ತಡೆಗಟ್ಟುವ ಭರವಸೆಯನ್ನು ಪೂರೈಸುವುದಾಗಿ ಒಕ್ಕೂರಲಿಂದ ಘೋಷಿಸೋಣ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರಾದ ಕುಮಾರ ನಾಯಕ್ ಅವರೇ, ಕರ್ನಾಟಕ ಅಂತ ಇದ್ದ ಹಾಗೆಯೇ ಬೇಲೂರು ಹಳೆಬೀಡು ತಕ್ಷಣ ಜನದ ಮನಸ್ಸಿಗೆ ಬರುತ್ತೆ, ಚಿತ್ರಣ ಬರುತ್ತೆ. ಏಕೆಂದರೆ ಅದರ ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ನಮ್ಮ ಇತಿಹಾಸದ ಜೊತೆಗೆ, ಪರಂಪರೆಯ ಜೊತೆಗೆ. ಇದರ ಅಭಿವೃದ್ಧಿಗೆ ಏನಾದರೂ ನಡೀತಾ ಇದೆಯಾ? ಬೇಲೂರು ಹಳೆಬೀಡು ಬಹಳ ಮುಖ್ಯವಾದಂಥ ತಾಣ, ಅದಕ್ಕೆ ಸಂಶಯವಿಲ್ಲ. ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ, ಬೆಂಗಳೂರಿಗೆ ಬಹಳ ಸಮೀಪದಲ್ಲೂ ಇದೆ, ಆದ್ದರಿಂದ ಅದು ಬಹಳಷ್ಟು ಜನಕ್ಕೆ ಗೊತ್ತಿದೆ. ಬೆಂಗಳೂರಿಗೆ ಬಂದಂಥ ಪ್ರವಾಸಿಗರು ಹಳೆಬೀಡು, ಬೇಲೂರು ಅಥವಾ ಮೈಸೂರಿಗೆ ಹೋಗುವಂಥದ್ದು ವಾಡಿಕೆಯಾಗಿದೆ. ಅದೇ ರೀತಿ ನಮ್ಮ ಇತರ ಸ್ಥಳಗಳು ಹಂಪಿ ಆಗ್ಬೋದು, ಹಳೆಬೀಡು ಬೇಲೂರು ಆಗ್ಬೋದು, ನಮ್ಮ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಆಗ್ಬೋದು, ಅವು ಸಹ ಚಾರಿತ್ರಿಕವಾಗಿ ಬಹಳಷ್ಟು ಮಹತ್ವವನ್ನು ಪಡ್ಕೊಟ್ಟಿರುವಂಥ ಒಂದು ಸ್ಥಾನಗಳಾಗಿದ್ದಾವೆ. ಹಳೆಬೀಡು ಬೇಲೂರಿಗೆ ಸಂಬಂಧಿಸಿದ ಹಾಗೆ ಈಗ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಅದೇನು ಅಂತ ಹೇಳಿದರೆ, ನಾವು ಪ್ರವಾಸಿಗರ ಅವರ ವರ್ತನೆಯನ್ನು ಗಮನಿಸಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅಂದರೆ ಅವರು ಬೆಂಗಳೂರಿಗೆ ಬಂದು ಅಲ್ಲಿಂದ ಹಳೆಬೀಡು ಬೇಲೂರು ಹೋಗಿ ಅದು ಎರಡೇ ದೇವಸ್ಥಾನವನ್ನು ನೋಡಿ ವಾಪಸ್ ಬರುವಂಥದ್ದು, ಇದು ಬಹಳ ಶೋಚನೀಯವಾದಂಥದ್ದು. ಯಾಕೆಂತ ಹೇಳಿದರೆ ಹಾಸನ ಜಿಲ್ಲೆ ತೆಗೆದುಕೊಳ್ತು ಅಂತ ಹೇಳಿದರೆ, ನಮಗೆ ಪ್ರತಿ ಒಂದು ಹಳ್ಳಿನಲ್ಲೂ ಅಥವಾ ಪ್ರತಿ ಎರಡನೇ ಹಳ್ಳಿನಲ್ಲೂ ಉತ್ತಮವಾದಂತಹ ಹೊಯ್ಸಳ ಸಾಲಿಗೆ ಸೇರಿದಂತಹ ಉತ್ತಮವಾದಂತಹ ದೇವಸ್ಥಾನಗಳು, ಮಾನ್ಯುಮೆಂಟ್ಸ್ಗಳು ನಮಗೆ ಕಂಡುಬರ್ತಾ ಇದ್ದಾವೆ. ಹಳೆಬೀಡು ಬೇಲೂರಿಗೆ ಹೋದಂಥ ಪ್ರವಾಸಿಗರನ್ನ ಅಲ್ಲೇ ಉಳಿಸ್ಕೊಂಡು ಒಂದು ಅಥವಾ ಎರಡು ದಿವಸಗಳಲ್ಲಿ ಅವರು ಇರೋ ಹಾಗೆ ಮಾಡಿ ಆ ದೇವಸ್ಥಾನದ ಬಗ್ಗೆ, ರಾಜವಂಶದ ಬಗ್ಗೆ, ಆ ಒಂದು ಜನಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಬೇರೆ ಬೇರೆ ಚಿಕ್ಕ ಪುಟ್ಟ ಹಳ್ಳಿಗಳಿಗೂ ಅಥವಾ ದೇವಸ್ಥಾನಗಳಿಗೂ ಹೋಗಿ ಬರುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ನೀಲನಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಯುನೆಸ್ಕೋ ಸಹ ನಮಗೆ ಸಹಕಾರ ನೀಡ್ತಾ ಇದೆ. ಯುನೆಸ್ಕೋಯಿಂದ ಬಂದಂಥ ಇಂಜಿನಿಯರ್ಗಳು ಮತ್ತು ಪರಿಣಿತರ ತಂಡ ಒಂದು ತಿಂಗಳ ಕಾಲ ಅಲ್ಲಿ ಬೇರೆ ಬಿಟ್ಟು ಅಲ್ಲಿ ಪೂರ್ಣವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಹಂತದಲ್ಲಿ ಆಗ್ತದೆ. ಆದರೆ ಈ ಹಳೆಬೀಡು ಬೇಲೂರು ಪ್ರಾಮುಖ್ಯತೆಗೆ ಬರಬೇಕು ಅಂತ ಹೇಳಿದರೆ ಅಲ್ಲಿಯ ಲೋಕಲ್ ಬಾಡೀಸ್ ಕೂಡ ಹೆಚ್ಚು ಸಹಕಾರವನ್ನು ನಾವು ನಿರೀಕ್ಷಣೆ ಮಾಡ್ತಾ ಇರ್ತೇವೆ. ಯಾಕೆಂತ ಹೇಳಿದರೆ ಪಟ್ಟಣವನ್ನು ನಾವು ಬಹಳಷ್ಟು ಶುಚಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಸ್ವಚ್ಛವಾಗಿ ಇರಬೇಕಾಗ್ತದೆ. ಯಾಕೆಂದರೆ ವಿದೇಶಗಳಿಂದ ಬರುವಂಥ ಪ್ರಯಾಣಿಕರು ಬಹಳ ದೇ ಆರ್ ವೆರಿ ಸೆನ್ಸಿಟಿವ್ ಟು ಕ್ಲೀನ್ಲಿನೆಸ್. ಬೇರೆ ದೇಶಗಳಿಂದ ಬಂದಿರುವಂಥ ಸಂದರ್ಭದಲ್ಲಿ ಅವರ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರು ಕಾಳಜಿ ವಹಿಸ್ತಾ ಇರ್ತಾರೆ. ಅವರ ವಾತಾವರಣದ ಶುಚಿತ್ವದ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಮುಂದಿನ ಕರೆಯನ್ನ ರಾಮರಾವ್ ಅವರು ಮಾಡ್ತಾ ಇದ್ದಾರೆ. ರಾಮರಾವ್ ಅವರೇ, ಮಂಗಳೂರಿಂದ ರಾಮರಾವ್, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ನೋಡಿ ಮಂಗಳೂರಿನಲ್ಲಿ ಬೇಕಾದಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ, ದೇವಸ್ಥಾನ, ಬೀಚು ಹೀಗಿದೆಲ್ಲ ಇದೆ. ಆದರೆ ಟೂರಿಸ್ಟ್ ಆಫೀಸ್ ಅಂತ ಯಾವುದೂ ಇಲ್ಲ. ಬೇರೆ ಊರಿಂದ ಬರುವವರಿಗೆ ಒಂದು ಮಾಹಿತಿ ನೀಡಲಿಕ್ಕೆ ಕೇಂದ್ರ ಇಲ್ಲ. ಮತ್ತೆ ನೋಡಿ, ಕೆಲವರು ಬಂದು ಬರೇ 2-3 ಗಂಟೆ ಮಂಗಳೂರಿನಲ್ಲಿ ಸ್ಟೇ ಮಾಡುವವರಿಗೆ ಅವರು ಹೋಟೆಲ್ ರೂಮ್ ಮಾಡಿದ್ರೆ ಅದು ಕಾಸ್ಟ್ಲಿ ಆಗ್ತದೆ. ಅವರ ಬ್ಯಾಗ್ಸ್ ಅನ್ನೆಲ್ಲ ಇಡ್ಲಿಕ್ಕೆ ಒಂದು ಕ್ಲಾಕ್ ರೂಮ್ ವ್ಯವಸ್ಥೆ ಇದ್ರೆ ಒಳ್ಳೇದಿತ್ತು. ಬೆಂಗಳೂರು ಬಸ್ ಸ್ಟ್ಯಾಂಡ್ ನಲ್ಲಿ ಯಾತ್ರಾ ರೂಮ್ ಅಂತ ಉಂಟಲ್ಲ ಹೋಟೆಲ್, ಇದು ಬಸ್ ಸ್ಟ್ಯಾಂಡ್ ಮೇಲೆ ಹಾಗಿದೆ ಒಂದು ಮಂಗಳೂರು KSRT ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ರೆ ಒಳ್ಳೇದಿತ್ತು. ಮತ್ತೆ ಈ ರೈಲ್ವೆ ಸ್ಟೇಷನ್ ನಲ್ಲಿ ಮತ್ತೆ ಏರ್ಪೋರ್ಟ್ ನಲ್ಲಿ ಎಲ್ಲ ಮಂಗಳೂರು ಬಗ್ಗೆ ಮಾಹಿತಿ ನೀಡಲಿಕ್ಕೆ ಒಂದು ಕೇಂದ್ರ ಇದ್ರೆ ತುಂಬಾ ಒಳ್ಳೇದಿತ್ತು. ಇನ್ನು ತುಂಬಾ ವಿಷಯ ಉಂಟು, ಆದ್ರೆ ಟೈಮ್ ಸಮಯ ಹೆಚ್ಚಿಲ್ಲದ ಕಾರಣ ಅದ್ರ ಬಗ್ಗೆ ನಾವು ಮಾತಾಡುದಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನೀವು ಮಂಗಳೂರು ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದರೆ, ಮಂಗಳೂರು ಜಿಲ್ಲೆಯಲ್ಲಿ ನಮಗೆ ಹಲವಾರು ರೀತಿಯ ಸಾಧ್ಯತೆಗಳಿದ್ದಾವೆ. ಆದರೆ ಪ್ರಮುಖವಾಗಿ ಈಗ ನಡೀತಾ ಇರೋದು ಅಂತ ಹೇಳಿದರೆ ಒಂದು ರಿಲಿಜಿಯಸ್ ಟೂರಿಸಮ್ ಅಂತ ಹೇಳಿ ಕರಿಬಹುದು. ನಮ್ಮ ಮಂಗಳೂರು, ಉಡುಪಿ ಈ ಸ್ಥಳಗಳಲ್ಲಿ ನಮಗೆ ಬಹಳಷ್ಟು ಮುಖ್ಯವಾದಂಥ ಒಂದು ಸ್ಥಳಗಳಿದ್ದಾವೆ. ಉಡುಪಿ ಆಗಬಹುದು, ಸುಬ್ರಹ್ಮಣ್ಯ ಆಗಬಹುದು, ಕೊಲ್ಲೂರು ಆಗ್ಬೋದು, ಹೀಗೆ
ಬಹಳಷ್ಟು ಕಡೆ ಈ ರೀತಿಯ ಒಂದು ಪ್ರವಾಸೋದ್ಯಮ ನಡೀತಾ ಇದೆ. ಆದರೆ ಇದರ ಜೊತೆಗೆ ನಮ್ಮಲ್ಲಿರುವಂಥ ಒಂದು ಏನು ಸುಂದರವಾದ ತಾಣಗಳು ಹೇಳಿದರು ಅವರು, ಸೊ ಅವುಗಳನ್ನು ಸಹ ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಪೂರ್ವಕವಾಗಿ ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಮರವಂತೆಗೆ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈಗಾಗಲೇ ಕರೆದಿದ್ದೇವೆ. ಇನ್ನು ಸೌಲಭ್ಯಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ನಾನು ಗಮನಿಸ್ತೇನೆ. KSRTC ನಿಲ್ದಾಣದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯವೇ, 2-3 ಗಂಟೆಗಳಿದ್ದಂಥ ಪ್ರಯಾಣಿಕರಿಗೆ ಕ್ಲಾಕ್ ರೂಮ್ ಏನಾದರೂ ಮಾಡಲಿಕ್ಕೆ ಸಾಧ್ಯವೇ ಅನ್ನೋದನ್ನು ಪರಿಶೀಲನೆ ಮಾಡ್ತೇವೆ. ಕಾಶಿನಾಥ್ ಗುಲ್ಬರ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ಕಾಶಿನಾಥ್ ಅವರೇ, ಪ್ರಶ್ನೆ ಕೇಳಿ. ಅದೇ ನಮ್ಮ ಗುಲ್ಬರ್ಗದಲ್ಲಿ ಬಹಳ ಹಳಿ ಬಹುಮನಿ ಬಹಳ ದೊಡ್ಡ ಕೋಟೆ ಅದ ರೀ, ಅದಕ್ಕೆ ಅಲ್ಲಿ ಯಾರು ಏನು ವ್ಯವಸ್ಥೆ ಇತ್ತ, ಅಲ್ಲಿ ಎಲ್ಲ ಜನಗಳು ಮನೆ ಮಾಡ್ಕೊಂಡಾರೆ. ಸುಮಾರು ಒಂದು 50 ಎಕರೆ ಸುತ್ತ ಎಲ್ಲ ಕೋಟೆ ಇದೆ ರೀ, ದೊಡ್ಡ ಕೋಟೆ. ಅದ್ರ ಬಗ್ಗೆ ನಾವು ಎಷ್ಟೋ ಸರಿ ಲೆಟರ್ನು ಬರ್ದಿ ಆದ್ರೂ ಏನು ಮಾಡಿಲ್ರಿ. ಅಲ್ಲೆಲ್ಲ ಈಗ ಜನ ವಾಸ ಮಾಡ್ಕೊಂಡೆ ಹರ ಸರ್, ಈಗ ಅದ್ರ ಬಗ್ಗೆ ವಿಶೇಷ ಕಾಳಜಿ ಏನು ನಮ್ಮ ಆಯುಕ್ತರೇ ಬಂದು ನೋಡಿದ್ರ ಅಂದ್ರೆ ಅವ್ರಿಗೆಲ್ಲ ಗುರುತಾಗ್ತಾರೆ. ಬಹಳ ಈ ಬೇಲೂರು ಹಳೆಬೇಡಕ್ಕಿಂತ ಉತ್ತಮವಾಗಿದೆ ಸರ್ ಒಳಗಡೆ. ಕರಿತಾ ಇದ್ದೀರ ಆಯುಕ್ತರನ್ನ, ಏನ್ ಹೇಳ್ತಾರೆ ಕೇಳ? ಆಯುಕ್ತರನ್ನ ಕರೆದು ಒಂದು ಸಾರಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿದ್ದು ಹೇಗಿದೆ ಅಂದ್ರೆ ಅವ್ರಿಗೆ ಗುರುತಾಗ್ಬಿಡ್ತದೆ, ಇದು ಎಂತ ಚಲೋ ಅದ, ಇದು ಯಾಕೆ ಬಿಟ್ಟಿವಪ್ಪ ಈ ದಿನ ಅಂತೇಳಿ. ಕಾಶಿನಾಥ್ ಅವರು ಹೇಳ್ತಾ ಇರೋ ಹಾಗೆ ಗುಲ್ಬರ್ಗ ಮತ್ತು ಬಿಜಾಪುರ್ ಬೀದರ್ ಜಿಲ್ಲೆಗಳಲ್ಲಿ ಬಹಮನಿ ಆಡಳಿತಕ್ಕೆ ಸೇರಿದಂತಹ ಸಮಯದಲ್ಲಿ ಕಟ್ಟಲಾದಂತಹ ಬಹಳ ಸುಂದರವಾದಂತಹ ಮಾನ್ಯುಮೆಂಟ್ಸ್ಗಳು, ಕೋಟೆಗಳು ಇದ್ದಾವೆ. ಅವುಗಳನ್ನ ನಾವು ಜೋಪಾನ ಮಾಡುವಂಥದ್ದು ಕರ್ತವ್ಯ, ಮತ್ತು ಅವನ್ನ ಪ್ರವಾಸಿಗರಿಗೆ ಶೋಕೇಸ್ ಮಾಡಬೇಕಾಗ್ತದೆ. ಆದರೆ ನಮ್ಮಲ್ಲಿ ಇರುವಂತಹ ಒಂದು ಸಾಮಾನ್ಯವಾದಂತಹ ಒಂದು ವಾಸ್ತವಿಕ ಸಂಗತಿ ಅಥವಾ ತೊಂದರೆ ಏನು ಅಂತ ಹೇಳಿದ್ರೆ, ಈ ಹಳೆ ಮಾನ್ಯುಮೆಂಟ್ಸ್ನಲ್ಲೂ ಸಹ ಜನಜೀವನ ಹಾಸೋಕ್ಕಾಗಿ ಬಂದ್ಬಿಟ್ಟಿದೆ. ಅಲ್ಲಿ ಅಕ್ಕಪಕ್ಕದಲ್ಲೇ ಜನ ವಾಸ ಮಾಡುವಂಥದ್ದು, ಫೋರ್ಟ್ ಏನು ಕೋಟೆಗಳಿದ್ದಾವೆ ಅದರ ತೀರ ಅದಕ್ಕೆ ಹೊಂದ್ಕೊಂಡ ಹಾಗೆ ಅಂತ ಇರುವಂಥದ್ದು, ಈ ಒಂದು ಪರಿಸ್ಥಿತಿ ನಮ್ಮಲ್ಲಿ ಐಹೊಳೆ ಪಟ್ಟದಕಲ್ಲಿನಲ್ಲೂ ಸಹ ಇತ್ತು. ಈಗ ನಿಧಾನವಾಗಿ ಅದನ್ನು ನಾವು ವೇಕೇಟ್ ಮಾಡಿಸ್ತಾ ಇದ್ವಿ, ಒಂದೊಂದಾಗಿ ಮಾಡಿಸ್ತಾ ಇದ್ವಿ. ಇವುಗಳ ಓನರ್ಶಿಪ್ ಅಂದರೆ ಈ ಮಾನ್ಯುಮೆಂಟ್ಸ್ನ ಓನರ್ಶಿಪ್ ಇಟ್ಸ್ ಬೇಸಿಕಲಿ ವಿತ್ ದಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಭಾರತದ ಭಾರತದ ಮಟ್ಟದಲ್ಲಿ. ಆ ಸಂಸ್ಥೆ ಇದನ್ನು ಓನ್ ಮಾಡ್ತದೆ. ಆ ಸಂದರ್ಭದಲ್ಲಿ ಅವರು ಇಲ್ಲಿರುವಂಥದ್ದನ್ನು ಅವರು ಒಂದೊಂದಾಗಿ ಗಮನ ಹರಿಸಿ ಅವ್ರನ್ನ ತೆಗೆಸಿ ಅದನ್ನು ಮತ್ತೆ ಶೋಕೇಸ್ ಮಾಡುವಂಥದ್ದು, ಸುಂದರವಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ. ತಾವು ಗಮನಿಸಿರ್ಬೋದು ಹಂಪಿ, ಚಿತ್ರದುರ್ಗ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಈಗ 4-5 ವರ್ಷಗಳ ಹಿಂದಿದ್ದಕ್ಕೂ ಈಗಿರೋದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಈಗ ಬಹಳಷ್ಟು ಅವರು ಶ್ರಮ ಪಟ್ಟಿದ್ದಾರೆ, ಅದ್ರ ಬಗ್ಗೆ ಸಂಶಯವಿಲ್ಲ. ಆದರೆ ಅದು ಒಂದು ತಾಣ ಅದರ ನಂತರ ಒಂದು ತಗೊಂಡು ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ನಾವು ಅಲ್ಲಿ ನಿರೀಕ್ಷಣೆ ಮಾಡಬಹುದು. ಗುಲ್ಬರ್ಗದಲ್ಲಿ ಅವರು ಹೇಳೋ ಪ್ರದೇಶಗಳಲ್ಲದೇ ನಮಗೆ ಗಾಣಗಾಪುರ ಹೀಗೆ ಬೇರೆ ಬೇರೆ ಸ್ಥಳಗಳಿದ್ದಾವೆ, ಅವುಗಳಿಗೂ ಸಹ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಟ್ಟಿದ್ದೀವಿ, ಗಟ್ಟರ್ಗಿ, ಗಾಣಗಾಪುರ ಹೀಗೆಲ್ಲ. ಮತ್ತೊಂದು ಕರೆ ಸತ್ಯನಾರಾಯಣ ಅವರು ಬೆಟಗೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ಅವರೇ, ತರೀಕೆರೆಯಿಂದ? ತರೀಕೆರೆಯಿಂದ ಸರ್. ಸರ್, ಈಗ ನಮಗೆ ತರೀಕೆರೆಯಲ್ಲಿ ತಾಲೂಕು ಕೇಂದ್ರ, ತರೀಕೆರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತಾಲೂಕು ಕೇಂದ್ರ, ಅದಕ್ಕೋಸ್ಕರ ಈಗ ತರೀಕೆರೆಯಲ್ಲಿ ಅಮೃತಾಪುರ ದೇವಸ್ಥಾನ ಅಂತೇಳಿ ತರೀಕೆರೆ ತಾಲೂಕಲ್ಲಿದೆ. ಸತ್ಯನಾರಾಯಣ ಅವರೇ, ನಾವು 20ನೇ ತಾರೀಕು ನಿಮ್ಮಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಯಾವಾಗ ಸರ್? ನಾಳೆ 20ನೇ ತಾರೀಕು. ನಾವು ಬರ್ತೀವಿ ಅಲ್ಲಿ. ಅಲ್ಲಿ ಟೂರಿಸಂ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ, ಬೆಂಗಳೂರಿನಲ್ಲಿ ಇರುವಂತಹ ಒಂದು ಟೂರ್ ಆಪರೇಟರ್ಗಳು, ಅಲ್ಲಿ ಇರುವಂತ ಹೋಟೆಲಿಯರ್ಸ್, ಟೂರ್ ಆಪರೇಟರ್ಸ್, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರ ಮಾಡುವುದರ ಉದ್ದೇಶ ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿನಲ್ಲಿ ಇರುವಂತಹ ಸಾಧ್ಯತೆಗಳನ್ನ ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತಹ ಅಮೃತೇಶ್ವರ ಮತ್ತು ಹಲವಾರು 8-10 ಪ್ರದೇಶಗಳು ಚಿಕ್ಕಮಗಳೂರು ಇದೆ, ಅವನು ಸಹ ನಾವು ಪ್ರವಾಸೋದ ನಮ್ಮ ಟೂರ್ ಆಪರೇಟರ್ಸ್ಗೆ ಶೋಕೇಸ್ ಮಾಡಿ ಹೇಳ್ತಾ ಇದ್ದೀವಿ ಮಾಡಬೇಕು ಅಂತ ಹೇಳಿ. ಅದಲ್ಲದೆ ಚಿಕ್ಕಮಗಳೂರಿನ ಸ್ಥಳೀಯರಿಗೆ ನಾವು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿನಲ್ಲಿ ಸದ್ಯದಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳು ಬರಲಿಕ್ಕೆ ಕಾಲಾವಕಾಶ ಬೇಕಾಗ್ತದೆ. ನಾವು ಹಳೇಬೀಡಿಗೆ ಬೇಲೂರಿಗೆ ಬಂದಂತಹ ಜನಗಳನ್ನ ಖಂಡಿತವಾಗಿ ನಾವು ಚಿಕ್ಕಮಗಳೂರವರೆಗೂ ತೆಗೆದುಕೊಂಡು ಹೋಗೋದಾಗುತ್ತೆ. ಚಿಕ್ಕಮಗಳೂರಿನ ನೈಸರ್ಗಿಕ ಸೌಂದರ್ಯವನ್ನ ಮತ್ತು ಈ ರೀತಿ ಅಮೃತೇಶ್ವರ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ, ಅವುಗಳನ್ನ ಆಸ್ವಾದನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಹೋಮ್ ಸ್ಟೇಗೆ ನಾವು ಹೆಚ್ಚಿನ ಒತ್ತವನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕಾಲದ ಒಂದು ಫೋಕಸ್ ಕೂಡ ಅದೇ ಆಗಿರ್ತದೆ. ಒಂದು ವಿಷಯ ಕೇಳಿ, ನೀವು ದೊಡ್ಡ ದೊಡ್ಡ 5-star ಹೋಟೆಲ್ಗಳು ಮಾಡಿಬಿಡ್ತೀರಾ ಹೇಳಿ ಹೇಳಿ. ಯಾಕೆ ಶ್ರೀ ಸಾಮಾನ್ಯರಿಗೆ ಅದು ಕೈಗೆಟಕೋದಿಲ್ಲ. ಅದು ಶ್ರೀ ಸಾಮಾನ್ಯರಿಗೆ ಕೈಗೆಟಕೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ. ಒಂದು
ಎರಡನೇದಾಗಿ ರಸ್ತೆಗಳಂತೂ ಗಬ್ಬೆದೋಗ್ಬಿಟ್ಟಿದ್ದಾವೆ, ಅದನ್ನ ಒಂದೂವರೆ ಎರಡು ಗುಂಡಿಗಳಿದಾವೆ ಅಲ್ಲಿ. ನೀವು ಮುಂಚೆ ಹೇಳಿದ್ರಿ ನಮ್ಗೆ ಸಂಬಂಧಪಡೋದಿಲ್ಲ ಅಂತೇಳಿ, ಅಲ್ಲಿ ಇಲ್ಲ ಸಂಬಂಧಪಡೋದಿಲ್ಲ ಅಂತ ಅರ್ಥ ಅಲ್ಲ, ಇವೆಲ್ಲ ಇದ್ರೇನೆ ಪ್ರವಾಸೋದ್ಯಮ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾತು ಹೇಳ್ತಾ ಇದ್ದೀನಿ. ಆದ್ರೆ ಇದರ ನೇರ ಜವಾಬ್ದಾರಿ ನಮ್ಮ ಬೇರೆ ಬೇರೆ ನೋಡಿ ಸರ್, ನೀವು ಹೇಳೋದೆಲ್ಲ ಸರಿ, ನೀವು ಎಲ್ಲಿ ಹೋದ್ರು ಫೈವ್ ಸ್ಟಾರ್ ಹೋಟೆಲ್ಗಳನ್ನ ಮಾಡ್ತೀರಾ. ಒಂದು ಅದಕ್ಕೆ ನೇರವಾಗಿ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದಿಂದ ಫೈವ್ ಸ್ಟಾರ್ ಹೋಟೆಲ್ಸ್ ಮಾಡಲ್ಲ ನಾವು, ಅದು ಐ ಟಿ ಡಿ ಸಿ ಇಂದ ಕೆಲವೊಮ್ಮೆ ನಡೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಅತಿ ಹೆಚ್ಚು ಬೆಲೆ ನೀಡಬೇಕಾಗಿರುವಂತಹ ಯಾವುದೇ ಒಂದು ಹೋಟೆಲ್ ನಾವು ನಡೆಸ್ತಾ ಇಲ್ಲ. ಸಾಮಾನ್ಯವಾಗಿ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದು ಯಾತ್ರಿ ನಿವಾಸ ಮಾಡ್ತಾ ಇರ್ತೀವಿ ಮತ್ತು ಒಂದು ಚಿಕ್ಕ ಹೋಟೆಲ್ಗಳನ್ನ ನಾವು ನಡೆಸ್ತಾ ಇರ್ತೀವಿ. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ ಹೆಚ್ಚು ಏನು 500 to 1,000 ರೂಪಾಯಿ ಒಂದು ದಿವಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಹೋಟೆಲ್ಗಳಿದ್ದಾವೆ ಹೊರತು ಅದಕ್ಕಿಂತ ಹೆಚ್ಚಿನ ಏನು ಬೆಲೆ ತೆಗೆದುಕೊಳ್ಳುವಂತಹ ಹೋಟೆಲ್ಗಳು ಇಲ್ಲ. ಆದರೆ ನಾವು ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡಬೇಕು ಮತ್ತು ಹೆಚ್ಚು ಆದಾಯ ರಾಜ್ಯಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಬರಬೇಕು ಅಂತ ಹೇಳಿದ್ರೆ ನಾವು ಕೆಲವು ಪ್ರಮುಖ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ. ನಾವು ಲಕ್ಷಾಂತರ ಜನ ನಮ್ಮ ಜಿಲ್ಲೆಗೆ ಬರೋದು ಬಯಸ್ತಿದ್ದೀವೋ ಅಥವಾ ನಾವು ಕೆಲವೇ ಜನಗಳು ಬಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಜ್ಯದ ಜನತೆಗೆ ಹೆಚ್ಚು ಆದಾಯವನ್ನು ಉಂಟು ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಎದುರು ನೋಡ್ತಾ ಇದ್ದೀವೋ, ಈ ಎರಡರಲ್ಲಿ ಚಾಯ್ಸ್ ಮಾಡಲೇಬೇಕಾಗ್ತದೆ. ದಿಸ್ ಇಸ್ ಎ ಡಿಫಿಕಲ್ಟ್ ಚಾಯ್ಸ್. ನಾವು ಯಾರನ್ನೇ ಒಂದು ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಈ ಮಾತು ಹೇಳ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಪ್ರವಾಸೋದ್ಯಮ ಅನ್ನೋದು ಎರಡಲುಗಿನ ಕತ್ತಿ ಇದ್ದ ಹಾಗೆ, ಅದು 100+ ಜನ ನಿಮ್ಮ ಪ್ರದೇಶಕ್ಕೆ ಕರ್ಕೊಂಡು ಬರ್ತದೆ. ಆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದೂ ಆಗುತ್ತೆ, ಕೆಟ್ಟದು ಆಗ್ತದೆ. ಸೊ ಕೆಟ್ಟದು ಅಂತ ಹೇಳಿ ನೀವು ಊಹೆ ಮಾಡ್ಬೋದು, ಯಾವ ರೀತಿ ನಿಮ್ಮ ಒಂದು ಚಿಕ್ಕ ಪಟ್ಟಣಕ್ಕೆ ಹಲವಾರು ಜನ ಬಂತು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳ ಮೇಲೆ ಒತ್ತಡ ಬೀಳ್ತದೆ ಮತ್ತು ಅಲ್ಲಿಯ ನಾಡಿನ ಸಂಸ್ಕೃತಿಯ ಬಗ್ಗೆ ಒತ್ತಡ ಬೀಳ್ತದೆ. ಸೊ ಇವನ್ನೆಲ್ಲವನ್ನು ನಾವು ಗಮನದಲ್ಲಿಟ್ಕೊಳ್ತು ಅಂತ ಹೇಳಿದ್ರೆ ಆ್ಯಸ್ ಎ ಪಾಲಿಸಿ ವಿ ಶುಡ್ ರಿಯಲೈಸ್ ಏನು ಮಾಡಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ. ನಿಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ರೆ ಎಲ್ಲ ವರ್ಗದವ್ರನ್ನ ನೀವು ಸಮಾಧಾನ ಮಾಡಿಪಡಿಸಬೇಕಾಗತ್ತೆ. ಹೌದು, ಯಾಕೆಂದ್ರೆ ಎಲ್ಲ ತರದ ಜನ ಬರಬೇಕಾಗತ್ತೆ. ವಿದೇಶಿಯರು ಬರಬೇಕು ಅಂದ್ರೆ ಅವರು ದೊಡ್ಡ ಒಂದು ವ್ಯವಸ್ಥೆಯನ್ನೇ ಬಯಸ್ತಾರೆ. ತಮ್ಮ ಪ್ರವಾಸೋದ್ಯಮ ಇಲಾಖೆಯ ಜೊತೆಗೆ KSTDC ಮತ್ತು ಜಂಗಲ್ ಲಾಡ್ಜಸ್ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ಒಂದು ನಿಗಮ ಏನಿದೆ, ಇದ್ರ ಏನ್ ಕೆಲಸ ಮಾಡುತ್ತೆ, ಯಾವ ತರ ಸಹಯೋಗ ಇದೆ? ನಮ್ಮದು ಸರ್ಕಾರದ ಇಲಾಖೆ ಆಯಿತು ಅಂತ ಹೇಳಿದ್ರೆ ಎರಡು ಕಾರ್ಪೊರೇಷನ್ಗಳು ನಮ್ಮಲ್ಲಿದ್ದಾವೆ, ಅವು ಪೂರ್ಣವಾಗಿ ಸರ್ಕಾರದ ಸ್ವಾಮ್ಯದಲ್ಲಿ ಒಳಪಟ್ಟಿರುವಂಥದ್ದು. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ, ಇನ್ನೊಂದು ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ಅಂತ ಹೇಳಿ. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ಹೋಟೆಲ್ಗಳನ್ನ ಮತ್ತು ತಮ್ಮ ವಾಹನಗಳನ್ನ ನಡೆಸುವಂಥ ಕೆಲಸವನ್ನು ಅವರು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಫ್ಲೆಕ್ಸಿಬಿಲಿಟಿಯಿಂದ ಕಮರ್ಷಿಯಲ್ ಆಗಿ ಅವ್ರು ಮಾಡಬೇಕು. ದೇ ಆರ್ ಟೋಟಲಿ ಕಮರ್ಷಿಯಲ್ ಆರ್ಗನೈಸೇಷನ್ಸ್, ನಾವು ಸರ್ಕಾರದ ಬೇರೆ ಇಲಾಖೆಗಳ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಲಿಕ್ಕೆ ಆಗೋದಿಲ್ಲ. ಅದು ಅದೇ ರೀತಿ ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಬಹು ಮುಖ್ಯವಾದಂಥ ಒಂದು ಏನು ಪ್ರವಾಸೋದ್ಯಮದ ಒಂದು ಫೋಕಸ್ ಏನು ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಮತ್ತು ನೇಚರ್ ಟೂರಿಸಮ್ ಅಂತ ಹೇಳಿ ಕರಿಬಹುದು, ಇಕೋ ಟೂರಿಸಮ್ ಅಂತ ಹೇಳಿ ಕರಿಬಹುದು. ಅದಕ್ಕೋಸ್ಕರ ವಿಶೇಷವಾದಂಥ ಒಂದು ಸಂಸ್ಥೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್. ಇದು ಇಡೀ ರಾಜ್ಯಾದ್ಯಂತ 12 ಕಡೆ ತಮ್ಮ ವಸತಿಗಳನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಈ ಒಂದು ಫೋಕಸ್ಡ್ ಆಗಿ ಅವರು ಕೆಲಸ ಮಾಡಿರೋದ್ರಿಂದ ಇವತ್ತಿನ ದಿವಸ ಬಹಳ ಒಳ್ಳೆಯ ಹೆಸರನ್ನ ಆ ಸಂಸ್ಥೆ ಪಡ್ಕೊಂಡಿದೆ. ವಿಶ್ವಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ, ತಿಂಗಳಗಟ್ಟಲೆ ಅವರು ಬುಕ್ ಮಾಡಿರ್ತಾರೆ. ಮತ್ತೊಂದು ಕರೆ ನೋಡೋಣ. ಹಲೋ, ಹಲೋ, ನಮಸ್ಕಾರ. ಸುನಿಲ್, ಸುನಿಲ್ ಗುಳೆದಗುಡ್ಡದಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಪ್ರಶ್ನೆ ಕೇಳಿ. ನೋಡ್ತಾರೆ ಇಲ್ಲಿ ಐಹೊಳಿ, ಪಟ್ಟದಕಲ್ ಹಾಗೂ ಬದಾಮಿ ಜಪಾನ್ ದಿಂದ ಒಬ್ರು ಬಂದಿದ್ರು ಇಲ್ಲಿ ಫಾರಿನ್ ಇದ್ರೆ, ಅವರು ಇಲ್ಲಿ ಬಂದ ಈ ರೋಡ್ ಅವ್ರು ಬ್ಯಾಕ್ ಪೇನ್ ಇದ್ರೆ ಸ್ವಂತ ಮುರ್ಕೊಂಡ್ರು, ಅದು ಪೇಪರ್ ಅಲ್ಲಿ ಬಂದಿದೆ. ಹಾಗೂ ನೋಡ್ತಾರೆ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಒಂದೇದು ಹೋಟೆಲ್ ಇಲ್ಲ, ಏನು ಸರಿಯಾಗಿ ಲೈಟಿಂಗ್ ಸಿಸ್ಟಮ್ ಇಲ್ಲ. ಏನಂದ್ರೆ ಇಲ್ಲಿ ಇದು, ಹಲೋ ಸರ್, ಇಲ್ಲಿ ಹೇಳಿ ಗೊತ್ತಾಯ್ತು ಅವ್ರು ಹೇಳಿ ಮೊನ್ನೆ ತಾನೇ ನಾವು ಬಾದಾಮಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದೇವೆ. ಸುಮಾರು 3 crore ರೂಪಾಯಿಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಅವ್ರು ಹೇಳೋ ಮಾತು ಸರಿ. ಆದ್ರೆ ನನಗೆ, ನಾನು ನೋಡಿರೋ ಮಟ್ಟಿಗೆ ಕಳೆದ ಒಂದು 8-10 ವರ್ಷಗಳಲ್ಲಿ ನಮ್ಮ ರಸ್ತೆಗಳು ಏನು ಆ ಪ್ರದೇಶದಲ್ಲಿ ಇತ್ತೋ ಈಗಿರೋದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಬಹಳಷ್ಟು ಉತ್ತಮವಾಗಿದ್ದಾವೆ ಈಗ ರಸ್ತೆಗಳು. ನಾವು ಬಾದಾಮಿ ಐಹೊಳೆ ಪಟ್ಟದಕಲ್ಲಿಗೆ ನಾವು ಯಾವುದೇ ತೊಂದರೆ ಇಲ್ಲದೇ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳ ಮೂಲಕ ಅವುಗಳನ್ನು ತಲುಪಲಿಕ್ಕೆ ಖಂಡಿತವಾಗಿ ಯಾವುದೇ ಪ್ರವಾಸಿಗನಿಗೆ ಸಾಧ್ಯತೆ ಇದೆ. ಅದು ಆಕ್ಸಿಡೆಂಟ್ ಆಗಿರುವಂಥ ಒಂದು ಸಂದರ್ಭ
ಇರ್ಬೋದೇ ಹೊರತು ಅದು ಇಟ್ಸ್ ನಾಟ್ ಎ ನಾರ್ಮ್. ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಗೆ ಅಂಥ ಕೆಟ್ಟ ಪರಿಸ್ಥಿತಿ ಏನೂ ಇಲ್ಲ. ಇನ್ನು ಲೈಟಿಂಗ್ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ, ಇದು ನಮ್ಮ ಹೆರಿಟೇಜ್ ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸಸೈಸ್ ಆಫ್ ಕರ್ನಾಟಕ. ಇದು ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಮಾನ್ಯುಮೆಂಟ್ಸ್ಗೆ ನಾವು ಲೈಟಿಂಗ್ ಮಾಡುವಂಥದ್ದು ಮತ್ತು ಸೌಂಡ್ ಆ್ಯಂಡ್ ಲೈಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಹಳೇಬೀಡು, ಬೇಲೂರು, ಚಿತ್ರದುರ್ಗ, ಬಳ್ಳಾರಿ, ಹಂಪಿ ಮತ್ತು ಬಾದಾಮಿ, ಐಹೊಳೆ, ಪಟ್ಟದಕಲ್, ಇಲ್ಲಿ ಲೈಟಿಂಗ್ ಪ್ಲಸ್ ಸೌಂಡ್ ಆ್ಯಂಡ್ ಲೈಟ್ ಕಾರ್ಯಕ್ರಮವನ್ನು ನಾವು ಶೀಘ್ರದಲ್ಲೇ ಕೈಗೆತ್ತಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಜನಸಾಮಾನ್ಯರಿಂದ ತಾವು ನಿರೀಕ್ಷೆ ಮಾಡೋದೇನು ಸಂಕ್ಷಿಪ್ತವಾಗಿ? ಜನಸಾಮಾನ್ಯರಿಂದ ನಾವು ಎರಡೇ ಹೇಳ್ಬೋದು. ಒಂದು, ಶುಚಿತ್ವದ ಬಗ್ಗೆ ನಾವು ಬಹಳಷ್ಟು ಗಮನವನ್ನು ಕೊಡಬೇಕಾಗ್ತದೆ. ಪ್ರವಾಸಿ ತಾಣದಲ್ಲಿ ಇರುವಂಥ ಊರುಗಳಲ್ಲಿ ಬೇರೆ ಹೊರಗಡೆಯಿಂದ ಬಂದುವಂಥ ಜನಕ್ಕೆ ಅವ್ರಿಗೆ ಕಣ್ಣಿಗೆ ಹೊಡಿಬೇಕು ಅಂತ ಹೇಳಿದ್ರೆ ನಮ್ಮ ಮಾನ್ಯುಮೆಂಟ್ಸ್ ಅಲ್ಲ, ಜನ ಜೀವನ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಅವ್ರ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ಅದಾದ ನಂತರ ಅವ್ರು ಹೇಗೂ ಅಲ್ಲಿ ಹೋಗಿ ನೋಡೇ ನೋಡ್ತಾ ಇದ್ದಾರೆ, ಈ ಒಂದು ನೆನಪನ್ನು ಅವ್ರು ತಗೊಂಡು ಹೋಗಬೇಕಾಗ್ತದೆ. ಎರಡನೇದು ಟೂರಿಸ್ಟ್ ಫ್ರೆಂಡ್ಲಿ ಆಟಿಟ್ಯೂಡ್ ಅಂತ ಹೇಳಿ, ಅದು ಟೂರಿಸಂಗೆ ಬಹಳ ಮುಖ್ಯ. ಬರುವಂಥ ಪ್ರವಾಸಿಗ ನಮ್ಮ ಅತಿಥಿ, ಅತಿಥಿ ದೇವೋಭವ, ಅವನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಹೋಗುವಂಥ ಸಂದರ್ಭದಲ್ಲಿ ಅವ್ನು ನಾಲ್ಕು ಜನಕ್ಕೆ ಹೇಳಬೇಕು, ಇಂಥ ಕಡೆ ಹೋಗಿದ್ವಿ, ಬಹಳ ಚೆನ್ನಾಗಿತ್ತು ಅಂತ ಹೇಳಬೇಕು. ತಾವು ಶುಚಿತ್ವ ಮತ್ತು ಮನೋಭಾವ ಇವೆರಡು ತುಂಬ ಮುಖ್ಯ ಅಂತ ವಿಷಯ ತಿಳಿಸಿದಿರಿ, ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದಿರಿ, ಅದಕ್ಕಾಗಿ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ.